ಕನ್ನಡ ಹಾಡು ಕೇಳಿದ್ದಕ್ಕೆ ಪಬ್ ಸಿಬ್ಬಂದಿ ಅವಾಜ್ ಹಾಕಿರುವ ಘಟನೆ ನಡೆದಿದೆ. ಸಾಂಗ್ ಕೇಳಿದ್ದಕ್ಕೆ ಹೊರಹೋಗಿ ಅಂದಿದ್ದಾರೆ ಸಿಬ್ಬಂದಿ. ಕೋರಮಂಗಲದ ಬದ್ಮಾಶ್ ಪಬ್ನಲ್ಲಿ ಈ ಘಟನೆ ನಡೆದಿದೆ. ಅವಾಜ್ ಹಾಕಿ ಹಲ್ಲೆಗೆ ಯತ್ನ ಕೂಡ ನಡೆಸಿರುವಂತಹ ಆರೋಪ ಬದ್ಮಾಶ್ ಪಬ್ನ ಸಿಬ್ಬಂದಿಗಳ ಮೇಲೆ ಕೇಳಿ ಬರ್ತಿದೆ. ಪಬ್ನ ಡಿಜೆ ಸಿದ್ಧಾರ್ಥ್ ವಿರುದ್ಧ ಹಲ್ಲೆ ಆರೋಪ. ಬರ್ತ್ಡೇ ಆಚರಣೆಗೆ ಪಬ್ಗೆ ಬಂದಿದ್ದಂತಹ ಯುವತಿ, ಸಹೋದರರ ಜೊತೆ ಪಬ್ಗೆ ಆಗಮಿಸಿದಂತಹ ಯುವತಿ, ಕನ್ನಡ ಹಾಡು ಹಾಕಲು ಸಿಬ್ಬಂದಿಗೆ ಯುವತಿ ಮನವಿ ಮಾಡಿಕೊಳ್ತಾಳೆ. ಆ ಸಂದರ್ಭದಲ್ಲಿ ಕನ್ನಡ ಹಾಡನ್ನ ಹಾಕೋದಕ್ಕೆ ಆಗಲ್ಲ ಅಂತ ಕಿರಿಕ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಹಲ್ಲೆಗೂ ಕೂಡ ಯತ್ನಿಸಿರುವಂತಹ ಘಟನೆ ಕೋರಮಂಗಲದ ಬದ್ಮಾಶ್ ಪಬ್ನಲ್ಲಿ ನಡೆದಿದೆ. ಇರೋದು ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ, ಎಲ್ಲವೂ ಕೂಡ ಕರ್ನಾಟಕದ್ದು ಬೇಕು. ಆದರೆ ಕನ್ನಡ ಹಾಡು ಮಾತ್ರ ಹಾಕೋದಕ್ಕೆ ಅನುಮತಿಯನ್ನು ಪಬ್ನಲ್ಲಿ ಇಲ್ಲ ಅಂತಂದರೆ ಅಫ್ಕೋರ್ಸ್ ಸಾರ್ವಜನಿಕರು ಪ್ರಶ್ನೆ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಈ ಯುವತಿ ಹಾಗೂ ಆಕೆಯ ಸಹೋದರರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಸಿಬ್ಬಂದಿಗಳು ವರ್ತಿಸಿದ್ದಾರೆ. ನಾವು ಹೋಗಿ ಎರಡು ಸತಿ ಕೇಳಿದ್ವಿ. ಫಸ್ಟ್ ಎರಡು ಸತಿ ಈ ಹಾಕ್ತೀವಿ ಹಾಕ್ತೀವಿ ಕನ್ನಡ ಸಾಂಗ್ ಅಂತ ಅಂದರು. 12:30 ಕ್ಲೋಸ್ ಆಯಿತು. ಸೊ ಅವಾಗ ಹೋಗಿ ಕೇಳಿದ್ರೆ ನಾ ಅವ್ರಿಗೆ ಡಿ ಜೆಗೆ ಕರೆಕ್ಟಾಗಿ ಕನ್ನಡನೂ ಬರೋದಿಲ್ಲ, ಆಡ್ಕೊಂಡ್ರು ನಮ್ಮ ಕನ್ನಡದಲ್ಲಿ, ನಿಮ್ಗೆ ಇಷ್ಟ ಇದ್ರೆ ಇರಿ ಇಲ್ಲಾಂದರೆ ಹೊರಟೋಗಿ ನೀವು ಅಂತ ಹೇಳಿ. ಅದಕ್ಕೆ ನಾವು ಹೇಳಿದ್ವಿ ಈ ಥರ ಎಲ್ಲ ಮಾತಾಡಬೇಡಿ, ನೀವು ನಾವು ಕನ್ನಡ ಸಾಂಗ್ ಕೇಳಿದಾಗಲ್ಲ ಅಂದರೆ ನೀವು ಹೇಳಿ ಡೈರೆಕ್ಟಾಗಿ ನಮ್ಗೆ ಹಾಕೋಕ್ಕಾಗಲ್ಲ ಅಂತ. ಇಲ್ಲ ನಮ್ಗೆ ಹಾಕೋಕ್ಕೆ ಅಥಾರಿಟಿ ಇಲ್ಲ, ನಮ್ಮ ಪೊಲೀಸ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ, ನಾವು ಕನ್ನಡ ಹಾಕಲ್ಲ, ಬೇಕಾದ್ರೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಳಿ, ಇಲ್ಲ ಬರಲೇಬೇಡಿ ನೀವು ಇಲ್ಲಿ ಅಂತ ಅಂದರು. ಸರಿ, ಅದಕ್ಕೆ ನನ್ನ ಕಸಿನ್ ಹೇಳಿದೆ ಇಲ್ಲ ನೀವು ಆ ಥರ ಎಲ್ಲ ಮಾತಾಡಬೇಡಿ, ಈಗ ಹೆಣ್ಮಕ್ಳ ಹತ್ರ ಆ ಥರ ಮಾತಾಡಬೇಡಿ, ನೀಟಾಗಿ ಮಾತಾಡಿ ಅಂತ ಅಂದರೆ ನಾವು ಕೂತಿರೋ ಟೇಬಲಿಗೆ ಬಂದುಬಿಟ್ಟು ಆಮೇಲೆ ವಿತಿನ್ 5 ಮಿನಿಟ್ಸು ಬಂದು ಅವ್ನ ಕಾಲರ್ ಹಿಡಿತಾ ಇದ್ದಾರೆ ಸರ್. ಕನ್ನಡ ಸಾಂಗ್ ಹಾಕಿದ್ರೆ ಅವ್ರಿಗೆ ಹಾ ಪ್ರಶ್ನೆ ಮಾಡ್ತಾರಂತೆ ಸರ್. ಏನ್ ಸರ್ ಹೌದು, ಅವ್ರ ಪೊಲೀಸ್ ಬಂದು ಗಲಾಟೆ ಮಾಡ್ತಾರೆ. ಇವ್ರಿಗೆ 12:30 ಆದ್ಮೇಲೆ ಸಾಂಗ್ ಹಾಕಿದ್ರೆ ಪೊಲೀಸ್ ಇದು ಮಾಡ್ತಾರೆ ಅಂತ. ನಾವು ಆಲ್ಮೋಸ್ಟ್ ಬೈ 9:00 ಇಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್, ಕನ್ನಡ ಸಾಂಗ್ ಒಂದು ಸಾಂಗ್ ಹಾಕಿ ಅಂತ. 12:30 ವರೆಗೂ ರಿಕ್ವೆಸ್ಟ್ ಮಾಡಿದೀವಿ, ಹಾಕ್ತೀವಿ, 2 ಮಿನಿಟ್ಸ್ ವೈಟ್ ಮಾಡಿ, 2 ಮಿನಿಟ್ಸ್ ವೈಟ್ ಮಾಡಿ ಅಂತ ಹೇಳಿದ್ರು. ಇದೆ ಅಂತ ಹೇಳಿಲ್ಲ, ಒಂದು ಕನ್ನಡ ಸಾಂಗ್ ಪ್ಲೇ ಮಾಡಿ ಅಂತ ನಾನು ಕೇಳಿದೆ. ನನ್ನ ಇನ್ನೊಂದು ಕಸಿನು ಕೇಳಿದ್ರು, ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಇವರು ಹೋಗಿ ಕೇಳಿದ್ದಾರೆ, ತುಂಬ ಎಲ್ಲರೂ ಹೋಗಿ ಕೇಳಿದ್ದೀವಿ. ಯಾಕಂದರೆ ಒಬ್ಬರು ಹೇಳಿದ್ರೆ ಹಾಕ್ತಿರ್ಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಪ್ಲೀಸ್ ಒಂದು ಕನ್ನಡ ಸಾಂಗ್ ಹಾಕಿ. ಎಲ್ಲ ಸಾಂಗು ತೆಲುಗು ಹಾಕಿದ್ರು, ತಮಿಳು ಹಾಕಿದ್ರು, ಹಿಂದಿ ಇಂಗ್ಲೀಷ್ ಎಲ್ಲ ಹಾಕಿದ್ರು, ಬಟ್ ಕನ್ನಡ ಅಂದರೆ ತುಂಬ ಆಡ್ಕೊಂಡ್ರು ಕೂಡ. ಆ ಡಿ ನನ್ನ ಕಸಿನ್ ಕೇಳಿ ಹೋಗಿ ಹೇಳಿದ ಡಿ ಜೆ ಹತ್ರ, ಅವರು ಅವಾಗ ಹಾಕ್ತೀನಿ ಅಂತ ಹೇಳಿದರು. ಅವಳಿಗೆ ಕೇಳಿದಾಗ ಇಲ್ಲ ಇವಾಗ ಆಗಲ್ಲ, ಅದು ನಿಮಗೆ ಹಾಗೆ ಇದು ಕನ್ನಡ ಸಾಂಗ್ ಇದು ಇಷ್ಟ ಆಗಲ್ಲ ಅಂತ, ಇದು ಹಾಕಿದ್ದು ಇಷ್ಟ ಆಗಿಲ್ಲ ಜಾಗ ಅಂದರೆ ನೆಕ್ಸ್ಟ್ ಟೈಮಿಂದ ಬರಬೇಡಿ ಅಂದರು. ನಾನು ಹೇಳಿದ್ದೇನೆಂದರೆ ಹಾಗೆಲ್ಲ ನೀವು ನಮಗೆ ಹೇಳೋದು ಸರಿ ಆಗಲ್ಲ, ಹಾಗೆಲ್ಲ ಮಾತಾಡಬೇಡಿ, ಹಂಗೇನು ಮಾಡಬೇಡಿ ಅಂತ ನಾನು ಅವ್ಳನ್ನ ಕರ್ಕೊಂಡು ಆ ಕಡೆ ಹೊರಟೆ ಅಷ್ಟೇ. ಅವನು ಆಮೇಲೆ ನಮ್ಮ ಹಿಂದೆ ಬಂದ್ಕೊಂಡು ನಮ್ಮ ಟೇಬಲ್ ಹತ್ರ ಬಂದ, ಅವನು ನಮ್ಮ ಹತ್ರ ಬಂದು ಆಮೇಲೆ ಏನಕ್ಕೆ ನೀ ಏನು ಮಾತಾಡ್ತೆ ಬಾ ಮಾತಾಡೋಣ ಬಾ ಅಂತ ನಂದು ನನಗೆ ಶರ್ಟನ್ನು ಮುಟ್ಟಕ್ಕೆ ಬಂದ. ಸೊ ಆಮೇಲೆ ಆಮೇಲೆ ಅವ್ನು ಡಿ ಜನೇ ಬಂದಿದ್ದು, ಡಿ ಜನೇ ಬಂದು, ಹಾಂ ಡಿ ಜನೇ ಆಮೇಲೆ ಅವರು ಇಲ್ಲ ಸ್ಟಾಫ್ ಅವ್ರು ಏನೂ ಹೇಳಿಲ್ಲ, ಸ್ಟಾಫ್ ಅವ್ರು ಆಮೇಲೆ ಏನು ಅಂದರೆ ಇದನ್ನು ಅವರು ಆಮೇಲೆ ಲಾಸ್ಟಿಗೆ ಸಾರಿ ಅಂತೆಲ್ಲ ಹೇಳಿದ್ರು ಅಷ್ಟೇ. ಸ್ಟಾಫ್ ಏನಿಲ್ಲ, ಅವ್ನು ಡಿ ಜನೇ ಬಂದು ಇದು ಮಾಡ್ದ. ಆಮೇಲೆ ಮತ್ತು ಇವರು ಬೇರೆಯವರೆಲ್ಲ ಇದ್ದರು ಎಲ್ಲರೂ, ಆಮೇಲೆ ಅವನಿಗೆ ಆ ಕಡೆ ಬೇಡ ಏನು ಮಾತಾಡಬೇಡ ಅಂತ ಅಂದು ಶರ್ಟ್ ಕಾಲರ್ ಹಿಡಿಯೋಕೆ ಬಂದ ಅಷ್ಟೇ. ಅಲ್ಲ ಅದು ಇವಾಗೇನು ಅಲ್ಲ, ನಮಗೆ ಸಾಲ ನಾವು ರಿಕ್ವೆಸ್ಟ್ ಮಾಡಿದ್ದು ಒಂದು 2-2.5 hours ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ರಿಕ್ವೆಸ್ಟ್ ಮಾಡಿದಾಗ ಅವತ್ತು ರಿಕ್ವೆಸ್ಟ್ ಮಾಡಿದ್ರು 2.5 hoursಲ್ಲಿ ಒಂದು ಸಾಂಗು ಹಾಕಿಲ್ಲ. ನಾವು ಎಲ್ಲರೂ ಕೇಳಿ ನಾವೊಂದು 9 ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಸರ್. ಅಲ್ಲಿ 10 ಗಂಟೆಯಿಂದ 12:30 ತನಕ ಸುಮಾರು ಸಲ 8 ಜನ ನಮ್ಮ ಗ್ರೂಪಿಲಿ ಹೋಗಿ ಒಂದು ಕನ್ನಡ ಹಾಡು ಹಾಕಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಅವನದು ಕೊನೆಗೆ 12:30 ಕ್ಲೋಸ್ ಆಗೋ ಟೈಮಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿರಿ ಇಲ್ಲಾಂದರೆ ಆಚೆ ಹೋಗಿ, ಕನ್ನಡ ಹಾಡಂತೂ ನಾನು ಹಾಕಲ್ಲ ಥರ ಮಾತಾಡ್ದೆ ಸರ್. ಅದಕ್ಕೆ ಬೇಜಾರು ಪಡ್ಕೊಂಡು ನಾವು ಬಂದ್ವಿ. ಅದ್ರ ಮೇಲೆ ಅವ್ನು ಆಮೇಲೆ ನಮಗೆ ಹೊಡೆಯೋಕ್ಕೆ ಬರ್ತಾನೆ ಸರ್. ನಮ್ಗೆ ಅಟ್ಯಾಕ್ ಮಾಡೋಕ್ಕೆ ಬಂದ, ಏನು ನೀನು ಹಂಗೆಲ್ಲ ಮಾತಾಡ್ತೀರಾ, ಹಾಗೆ ಹಿಂಗೆ, ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿರಿ ಇಲ್ಲ ಅಂತ. ನಾವೇನು ಜಾಸ್ತಿ ಕೇಳಿಲ್ಲ ಸರ್, ತಮಿಳು ಹಾಡು ಹಾಕ್ತಾ, ತೆಲುಗು ಹಾಡು ಹಾಕ್ತಾ, ಎಲ್ಲ ಹಾಕ್ತಾ, ಒಂದು 100 ಹಿಂದಿ ಹಾಡು ಹಾಕ್ತಾ, ಇಂಗ್ಲೀಷ್ ಹಾಡು ಹಾಕ್ತಾ, ಒಂದು ಕನ್ನಡ ಹಾಡು ಕೇಳಿದ್ವಿ ಸರ್ ನಾವು ಅಷ್ಟೇ. ಅದು ಕೇಳಿದ್ರಲ್ಲಿ ಏನು ತಪ್ಪಿದೆ ನಂಗೆ ಗೊತ್ತಿಲ್ಲ ಸರ್. ಸುಮಾರು ಕನ್ನಡ ಜನದವರು ಇದ್ದಾರೆ, ಎಲ್ಲ ಕನ್ನಡ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಒಂದು ಕನ್ನಡ ಹಾಡು ಹಾಕಿ ಅಂದರೆ ಹಾಕಲ್ಲ ಸರ್. ಇದು ಒಂದು ಜಾಗಕ್ಕೆ ಸೀಮಿತವಾದಲ್ಲ ಸರ್, ಎಲ್ಲ ಜಾಗಗಳಲ್ಲೂ ಇದೇ ಪ್ರಾಬ್ಲಮ್ ಸರ್. ಹೋಗಿ ಮ್ಯಾನೇಜರ್ನ ಕೇಳಿ, ನೀವು ಕನ್ನಡ ಹಾಡು ಹಾಕಬೇಕಂದ್ರೆ ಮ್ಯಾನೇಜರ್ ಪರ್ಮಿಷನ್ ಕೇಳಿ, ಓನರ್ ಪರ್ಮಿಷನ್ ಕೇಳಿ. ನಮಗೆ ಅಥಾರಿಟಿ ಇಲ್ಲ ಕನ್ನಡ ಹಾಡು ಹಾಕೋಕ್ಕೆ ಅಂತಾರೆ ಸರ್. ಎಲ್ಲ ಪಬ್ಬಿಲ್ಲೂ ಇದೇ ಪಬ್ ಆಗಲಿ ಇದಾಗಲಿ ಎಲ್ಲೇ ಯಾವುದೇ ಫಂಕ್ಷನಲ್ಲಾಗಲಿ ಕನ್ನಡ ಹಾಡು ಹಾಕಲ್ಲ ಅಂತ ಹೇಳ್ತಾರೆ ಸರ್.
ಎಕ್ಸಾಕ್ಟಾಗಿ ನಾವು 12:30 ಮುಚ್ಚೋ ತನಕನೂ ನಾವು ಕೇಳ್ಕೊಂಡು ಬಂದ್ವಿ ಸರ್. 12:00 ಅದು ಕ್ಲೋಸಿಂಗ್ ಟೈಮಲ್ಲಿ ಈಗ ಪ್ರಾಬ್ಲಮ್ ಮಾಡಿತ್ತು ಸರ್. ಅವ್ನು ಡಿ ಜೆ, ಅವನು ಸಿದ್ಧಾರ್ಥ ಮೆಹ್ರೋತ್ರ ಅಂತ ಡಿ ಜೆ ಸರ್. ಅವನು ಡಿ ಜೆನೇ ಸರ್, ಡಿಜೆನೇ ಬಂದಿದ್ದು. ಬಂದು ಅವ್ನು ಕಾಲರ್ ಹಿಡ್ದ ಸರ್ ನನ್ನ ಕಸಿನ್ದು. ಡಿಜೆನೇ ಸರ್. ಸ್ಟಾಫ್ ಅವ್ರು ಸಾರಿ ಎಲ್ಲ ಕೇಳ್ತಾರೆ ಸರ್. ಅಂದ್ರೆ ಯಾರಿಗೂ ಹೇಳ್ದಲ್ಲ ಸರ್, ಯಾರಿಗೂ ಪರ್ಮಿಷನ್ ಇಲ್ಲ ಕನ್ನಡ ಹಾಡು ಹಾಕ್ಸೋಕ್ಕೆ. ಬೇಸಿಕ್ ಅಥಾರಿಟಿನೇ ಇಲ್ಲ ಯಾರಿಗೂ. ಎಲ್ಲರಿಗೂ ಹಿಂದಿನೇ ಹಾಕ್ಬೇಕು, ಇಂಗ್ಲಿಷೇ ಹಾಕ್ಬೇಕು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್ ಇರೋದು ಕರ್ನಾಟಕದಲ್ಲಿ. ಕರ್ನಾಟಕದ್ದು ಪಬ್ ಬೇಕು ಇವ್ರಿಗೆ, ಕರ್ನಾಟಕದ ಜಾಗ ಬೇಕು. ಆದರೆ ಕನ್ನಡ ಹಾಡು ಮಾಡು ಹಾಡು ಮಾತ್ರ ಹಾಕೋದಕ್ಕೆ ಈ ರೀತಿಯಾಗಿ ವಿರೋಧ. ಹಾಡು ಹಾಕಿ ಅಂತಂದರೆ ಪೊಲೀಸರು ಬರ್ತಾರೆ, ಪೊಲೀಸರು ಬಂದು ಕ್ವಶನ್ ಮಾಡ್ತಾರೆ ಅಂತ ಈ ಪಬ್ನವ್ರು ಕೇಳ್ತಿದ್ದಾರೆ. ಯಾಕ್ರಿ ಹಿಂಗೆ, ಏನಾಗ್ತಾ ಇದೆ ಅಂತ. ಸಭಾ ನಿನ್ನೆ ವಿವೇಕ್ ನಗರ ನಿವಾಸಿ ಆಗಿರುವಂತ ಸುಮತಿ ಅನ್ನೋರ ಬರ್ತ್ಡೇ ಇರುತ್ತೆ. ಬರ್ತ್ಡೇ ಹಿನ್ನೆಲೆ ತನ್ನ ಸಹೋದರರ ಜೊತೆ ಪಬ್ಗೆ ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಸುಮತಿ ಹೋಗುವಂತದ್ದು. ನಿನ್ನೆ 8:30 ಸುಮಾರಿಗೆ ಪಬ್ಗೆ ತೆರಳ್ತಾರೆ. ಕೋರ್ಮಂಗದ ಪದ್ಮಾಶ್ ಪಬ್ಗೆ ಹೋಗ್ತಾರೆ. ರಾತ್ರಿ 8:30 12:30 ಕೂಡ ಅವ್ರು ಪಬ್ ನಲ್ಲಿ ಇರುವಂತದ್ದು. ಸರಿಸುಮಾರು 3.5 hours ಕಾಲ ಪಬ್ ನಲ್ಲಿ ಇರ್ತಾರೆ. ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮೊದಲಿಗೆ ಹೋಗಿ, ನನ್ನ ಬರ್ತ್ಡೇ ಇವತ್ತು, ಯಾವ್ದಾದ್ರು ಒಂದು ಕನ್ನಡ ಹಾಡನ್ನ ಹಾಕಿ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಮೊದಲಿಗೆ ಹಾಕ್ತೀವಿ ಅಂತೇಳಿ ಹೇಳ್ತಾರೆ. ಅಂದ್ರೆ 8:30 9 ಸುಮಾರಿಗೆ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಹಾಕ್ತೀವಿ, ವೇಟ್ ಮಾಡಿ ಅಂತಾನೆ ಹೇಳ್ತಾರೆ. ಸರಿಸುಮಾರು 3.5 hours ಕಾಲ ಕಾದ್ರೂ ಕೂಡ ಯಾವುದೇ ರೀತಿಯಾದಂತ ಕನ್ನಡ ಹಾಡನ್ನ ಹಾಕಲ್ಲ. ಸುಮಾರು 10-12 times ರಿಕ್ವೆಸ್ಟ್ ಅನ್ನ ಮಾಡಿರ್ತಾರೆ. ಯಾವಾಗ ಇವರು 12 ಆದ್ರೂ 12:30 ಆದ್ರೂ ಕನ್ನಡ ಸಾಂಗ್ ಅನ್ನ ಪ್ಲೇ ಮಾಡೋದಿಲ್ಲ, ಆಗ ಹೋಗಿ ಮತ್ತೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸುಮತಿ ಹಾಗೂ ಅವರ ಸಹೋದರ, ಅವ್ರ ಜೊತೆಲಿ ಇದ್ದಂತ ನಂದಕಿಶೋರ್ ಅವರ ಸಹೋದರ, ಇಬ್ರಿಗೂ ಕೂಡ ಡಿ ಜೆ ಆವಾಜ್ ಅನ್ನ ಹಾಕ್ತಾನೆ. ಕನ್ನಡ ಹಾಡನ್ನ ಕೇಳಲಿಕ್ಕೆ ಬರಂಗಿದ್ರೆ ನೀವು ಪಬ್ಗೆ ಬರಕ್ ಹೋಗ್ಬಿಡಿ, ದಯವಿಟ್ಟು ಆಚೆ ಹೋಗ್ಬಿಡಿ, ಮತ್ತೊಂದ್ಸಲ ಈ ಪಬ್ಗೆ ಬರಕ್ ಹೋಗ್ಬಿಡಿ. ಯಾವುದೇ ರೀತಿಯಾದಂತ ಅನುಮತಿ ಇಲ್ಲ ಕನ್ನಡ ಸಾಂಗ್ ಅನ್ನ ಪ್ಲೇ ಮಾಡ್ಲಿಕ್ಕೆ, ಕೇವಲ ಕನ್ನಡ. ಅಲ್ಲ ಶಿವಕುಮಾರ್, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಸಾಂಗ್ ಕೇಳೋದಿದ್ರೆ ಪಬ್ಗೆ ಬರಬೇಡಿ ಅಂತ ಹೇಳಕ್ ಇವ್ರು ಯಾರು? ಕನ್ನಡ ಸಾಂಗ್ಗೆ ಪರ್ಮಿಷನ್ ಯಾರು ಕೊಡ್ಬೇಕಂತ ಇವ್ರಿಗೆ ಕರ್ನಾಟಕದಲ್ಲಿ ಇದ್ಕೊಂಡು? ಸಭಾ, ಖಂಡಿತವಾಗ್ಲೂ ಇವರೆಲ್ಲರೂ ಕೂಡ ಕರ್ನಾಟಕದಲ್ಲೇ ಪಬ್ ಅನ್ನ ನಡೆಸ್ತಾರೆ, ಇಲ್ಲೇ ಇದಾರೆ, ಇಲ್ಲೇ ಉದ್ಯೋಗಗಳನ್ನು ಮಾಡ್ತಿದ್ದಾರೆ, ಇಲ್ಲೇ ಜೀವನವನ್ನು ಕೂಡ ಕಂಡುಕೊಂಡಿದ್ದಾರೆ. ಆದ್ರೆ ಕನ್ನಡ ಸಾಂಗ್ ಅನ್ನ ಪ್ಲೇ ಮಾಡಿ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕನ್ನಡ ಸಾಂಗ್ ಅನ್ನ ಪ್ಲೇ ಮಾಡೋದಿಲ್ಲ, ಕೇವಲ ನಾವು ಹಾಕ್ದಂತ ಹಾಡನ್ನ ನೀವು ಕೇಳ್ಬೇಕು ಅಂತೇಳಿ ದುಂಡ ವರ್ತನೆಯನ್ನು ತೋರಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಓರ್ವ ಯುವತಿ ಹೋಗಿ ನನ್ನ ಬರ್ತ್ಡೇ ಇವತ್ತು ಅಂತೇಳಿ ಯಾಕೆ ಕೇಳ್ಕೊಂಡಂತ ಸಂದರ್ಭದಲ್ಲಿ ಕನ್ನಡ ಭಾಷೆ ಸಾಂಗ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಪ್ಲೇ ಮಾಡೋದಿಲ್ಲ ಅಂತೇಳಿ ಆತ 3.5 hours ಕಾಲ ತೆಲುಗು, ತಮಿಳು, ಹಿಂದಿ ಹಾಗೂ ಇಂಗ್ಲಿಷ್ ಸಾಂಗ್ಗಳನ್ನು ಹಾಕುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಾವಾಗ ಪದೇ ಪದೇ ಫೋರ್ಸ್ ಮಾಡಿ ಕೇಳಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅನುಮತಿಯನ್ನು ಮಾಡೋದಿಲ್ಲ, ಜೊತೆಗೆ ಪಬ್ನ ಸಿಬ್ಬಂದಿ ಕೂಡ ಅನುಮತಿ ಮಾಡೋದಿಲ್ಲ ಅಂತೇಳಿ ದುಂಡಾವರ್ತನೆ ತೋರಿರುವಂಥದ್ದು. 3.5 hours ಕಾಲ ರಿಕ್ವೆಸ್ಟ್ ಮಾಡಿ ನಂತರದಲ್ಲಿ ಕಡೆಗೆ ಕೇಳಿದಂತ ಸಂದರ್ಭದಲ್ಲಿ ಇವ್ರ ಮೇಲೆ ಸದ್ಯ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಸದ್ಯ ಏನು ಯುವತಿ ಹಾಗೂ ಅವರ ಸಹೋದರ ನಂದಕೇಶ್ವರ್ ಹಲ್ಲೆಗೆ ಒಳಗಾಗಿದ್ದಾರೆ. ಅವರು ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಕೋರ್ಮಂಗಲ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಸಭಾ, ಕರ್ನಾಟಕದ ಪಬ್ಗಳಲ್ಲಿ ಕನ್ನಡ ಹಾಡುಗಳು ಕಡ್ಡಾಯ, ಅದನ್ನ ಬಿಟ್ಟರೆ ಬೇರೆ ಹಾಡು ಹಾಕಬಾರ್ದು ಅಂತ ಹೇಳಬೇಕು, ಅವಾಗ ಗೊತ್ತಾಗುತ್ತೆ ಇವರಿಗೆ. ಕಾದ್ ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ. ಶಿವಕುಮಾರ್, ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.